ಆಂಧ್ರ ಸರ್ಕಾರವು ತಿರುಪತಿ ದೇವಸ್ಥಾನದ 50ಕ್ಕೂ ಹೆಚ್ಚು ಆಸ್ತಿಯನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ವಿರೋಧಿಸಿ ಚುಕ್ಕೋಡಿಯಲ್ಲಿ ಶ್ರೀರಾಮ್ ಸೇನೆಯಿಂದ ತಹಸೀಲ್ದಾರ್ ಮೂಲಕ ಆಂಧ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಚುಕ್ಕೋಡಿಯ ಬೆಳಗಾವಿ ಜಿಲ್ಲಾ ಶ್ರೀರಾಮ್ ಸೇನಾ ಘಟಕದ ಅಧ್ಯಕ್ಷ ವಿಕ್ರಮ್ ಬನಗೆಯವರ ನೇತೃತ್ವದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರದಿಂದ ಸರ್ಕಾರದ ಅಧೀನದಲ್ಲಿರುವ ಟಿಡಿಟಿ ಮಂಡಳಿ ಜಗತ್ ಪ್ರಸಿದ್ಧ ಶ್ರೀ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ದಾನ ರೂಪದಲ್ಲಿ ಬಂದಿರುವ ಸುಮಾರು 50ಕ್ಕೂ ಹೆಚ್ಚು ಆಸ್ತಿಯನ್ನು ಆಂಧ್ರ ಸರ್ಕಾರ ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ತಡೆಯಬೇಕು ಹಾಗೂ ಸರ್ಕಾರವು ತಮ್ಮ ನೇತೃತ್ವದಲ್ಲಿ ಸಾಧು ಸಂತರ ಹಾಗೂ ಭಕ್ತ ವಿದ್ವಾಂಸರ ಒಳಗೊಂಡ ಸರ್ಕಾರೇತರ ಸಮಿತಿ ರಚಿಸಲು ಒತ್ತಾಯಿಸುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚುಕ್ಕೋಡಿ ತಹಸೀಲ್ದಾರ್ ಸಂಪಗಾವಿ ಇವರ ಮೂಲಕ ಆಂಧ್ರ ಪ್ರದೇಶ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀರಾಮ ಸೇನೆ ಚಿಕ್ಕೋಡಿ ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಏನಪ್ಪ ಅಂತಂದ್ರೆ, ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಶ್ರೀ ತಿರುಪತಿ ಬಾಲಾಜಿಯ ಟಿಟಿಡಿ ಮಂಡಳಿಯು ಸರ್ಕಾರದ ನೇತೃತ್ವದಲ್ಲಿ ಇದ್ದು ಅದರದ ದುರ್ಬಳಕೆ ಮಾಡ್ತಾ ಇದೆ ಆಂಧ್ರ ಸರ್ಕಾರ. ಏನಪ್ಪ ಅಂತಂದ್ರೆ, COVID-19 ಲಾಕ್ಡೌನ್ ಇದ್ದ ಕಾರಣ ಸರ್ಕಾರದಲ್ಲಿ ಯಾವುದೇ ಹಣ ಇಲ್ಲ, ಖಜಾನೆಯಲ್ಲಿ ಖಾಲಿಯಾಗಿದೆ. ಅದಕ್ಕಾಗಿ ಇದನ್ನೆಲ್ಲ ತುಂಬಿಕೊಳ್ಳೋಕ್ಕೆ ನೂರಾರು ನೀತಿಗಳಿದಾವೆ. ಅದರಲ್ಲಿ ತಿರುಪತಿ ಬಾಲಾಜಿಯ 50 ಆಸ್ತಿಗಳನ್ನು ಮಾರಾಟ ಮಾಡೋಕ್ಕೆ ಹೊಂಚಾಗ್ತಾ ಇದೆ ಮತ್ತು ಆದೇಶನೂ ಪಾಲಿಸಿದ್ದು, ಆದೇಶನೂ ನೀಡಿದೆ. ಅದು ಇದು ಆದೇಶ ಸಂವಿಧಾನ ವಿರೋಧಿ ಮತ್ತು ಸಮಸ್ತ ಹಿಂದೂ ಭಕ್ತರ ವಿರೋಧಿ ಆಗಿದ್ದು, ಇದನ್ನು ಖಂಡಿಸುತ್ತಾ ಶ್ರೀರಾಮ ಸೇನೆ ಸಂಸ್ಥಾಪಕರು ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಇವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತಿನ ದಿವಸ ತಹಸೀಲ್ದಾರ್ ಎಸಿ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲಗಳಿಗೆ, ಆಂಧ್ರ ಪ್ರದೇಶ ರಾಜ್ಯಪಾಲಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ಈ ರೀತಿ ಇನ್ನು ಮುಂದೆ ಆಗಬಾರದು ಮತ್ತು ಇಂಥ ಇವು ಎಲ್ಲ ಘಟನೆಗಳು ಸಮಸ್ತ ಹಿಂದೂ ಬಾಂಧವರ ಭಕ್ತಿಗೆ ಕಗ್ಗಂಟು ತರ್ತಾ ಇರುವ ಸರ್ಕಾರಕ್ಕೆ ಖಂಡಿಸ್ತಾ ಇದ್ದೀವಿ. ಮತ್ತು ಈ ರೀತಿ ಮಾಡ್ತಾ ಇರುವ ಜಗನ್ಮೋಹನ್ ಇವರ ಮನೆ ಆಸ್ತಿ ಏನಾದರೂ ಇದ್ರೆ ಅವರು ಮಾರಿ ಸರ್ಕಾರ ಖಜಾನೆಯಲ್ಲಿ ತುಂಬಲಿ. ನಮ್ಮ ಹಿಂದೂ ಧರ್ಮದ ಯಾವುದೇ ದೇವಸ್ಥಾನಗಳ ಆಸ್ತಿಯನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಅಂದ ಖಡಕ್ ಆಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಇದು ಬರೀ ಮನವಿ ಆಗಿದೆ, ಮುಂದೆ ಈ ರೀತಿ ಸ್ಟೆಪ್ ತಗೊಂಡ್ರೆ ಇದಕ್ಕಿಂತ ಉಗ್ರ ಹೋರಾಟ ಮೂಲಕ ನಾವು ಉತ್ತರ ಕೊಡ್ತೀವಿ ಅಂತೇಳಿ ಈ ವಾಹಿನಿ ಮೂಲಕ ಹೇಳ್ತೀವಿ. ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರಾದ ಬಸವರಾಜ್ ಕಲ್ಯಾಣಿ, ವಿನಾಯಕ್ ತಂಗಡಿ, ವೃಷಭ್ ಗಾಳಿ, ಭೀಮಾ ಹುಲ್ಲೆನ್ನವರ್, ವಿಶಾಲ್ ಗಜ್ಜನ್ನವರ್, ಸಾಗರ್ ಕಟ್ಟಿಮಣಿ, ಅಜಯ್ ಹಿರೇಮಠ್, ರಾಮಚಂದ್ರ ಜಾಧವ್, ಮಾರುತಿ ದಡಿಕರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು.